ಮೊಸರು ಅಮೃತಕ್ಕೆ ಸಮಾನ ಎನ್ನಲಾಗುತ್ತದೆ. ಮೊಸರಿಲ್ಲದ ಊಟ ಊಟನೇ ಅಲ್ಲ. ಅಯ್ಯೋ, ಮೊಸರಿಲ್ಲದೆ ಯಾರೇ ಊಟ ಮಾಡ್ತಾರೆ ಅನ್ನೋ ಮಂದಿ ನಮ್ಮಲ್ಲಿ ಸಾಕಷ್ಟು ಜನ ಸಿಗ್ತಾರೆ. ಯಾಕಂದರೆ ಮೊಸರಿನಲ್ಲಿ ನಮ್ಮ ದೇಹಕ್ಕೆ ಅಗತ್ಯವಾದಂತಹ ಜೀವಸತ್ವಗಳು, ಪೌಷ್ಟಿಕಾಂಶಗಳು ಹೇರಳವಾಗಿ ಸಿಗುತ್ತೆ. ಆದರೂ ಕೂಡ ನಾವು ಮೊಸರು ಸೇವಿಸೋ ಆಧಾರದ ಮೇಲೆ ನಮ್ಮ ಆರೋಗ್ಯವನ್ನೇ ನಾವು ನಿರ್ಧರಿಸ್ಕೊಳ್ಬೋದು. ಕೆಲವು ಆಹಾರಗಳಂತೂ ಮೊಸರು ಜೊತೆಗೆ ನಾವು ಸೇವಿಸಲೇಬಾರದು. ಅದು ಆರೋಗ್ಯಕ್ಕಿಂತ ಅನಾರೋಗ್ಯ ತಂದೊಡ್ಡುವ ಅಪಾಯವೇ ಹೆಚ್ಚಾಗಿರುತ್ತೆ. ಅಂಥ ಆಹಾರಗಳನ್ನು ನಾವೀಗ ತಿಳ್ಕೊಳ್ಳೋಣ. ಮೊದಲನೇದಾಗಿ, ಮೊಸರು ಮತ್ತು ಚೀಸ್ ಎರಡೂ ಮಿಶ್ರಣ ಆಹಾರವನ್ನು ಯಾವತ್ತೂ ಸೇವಿಸಬಾರ್ದು. ಇದು ಆರೋಗ್ಯದ ಮೇಲೆ ಹಾನಿಕಾರಕ ಪರಿಣಾಮವನ್ನು ಉಂಟು ಮಾಡುತ್ತೆ. ನಿಮಗೆ ಆರೋಗ್ಯಕ್ಕಿಂತ ಅನಾರೋಗ್ಯ ತಂದೊಡ್ಡುವ ಸಾಧ್ಯತೆಯೇ ಹೆಚ್ಚು. ಎರಡನೇದಾಗಿ, ಮೀನು ಮತ್ತು ಮೊಸರು. ಮೊಸರಿನೊಂದಿಗೆ ಮೀನು ಸೇವಿಸೋದು ಹಾನಿಕಾರಕ. ಮೀನು ಉಷ್ಣಾಂಶ ನೀಡ್ತಕ್ಕಂಥ ಆಹಾರ ಆಗಿದ್ದರೆ ಮೊಸರು ತಣ್ಣನೆಯ ತಂಪಾದ ಆಹಾರ ಆಗಿದೆ. ಈ ಎರಡೂ ಸಂಯೋಜನೆ ಆಮ್ಲೀಯತೆಗೆ ಕಾರಣ ಆಗ್ಬೋದು. ಮೊಸರು ಸಸ್ಯಾಹಾರ ಪ್ರೋಟೀನ್ ಆಗಿದೆ, ಮೀನು ಮಾಂಸಾಹಾರ ಪ್ರೋಟೀನ್ ಆಗಿದೆ. ಈ ಎರಡೂ ಜೊತೆಗೆ ಸೇರಿದರೆ ನಿಮಗೆ ಅಜೀರ್ಣತೆ, ಹೊಟ್ಟೆಗೆ ಸಂಬಂಧಿಸಿದಂತಹ ಸಮಸ್ಯೆಗಳು ಬರ್ಬೋದು. ಮೂರನೇದಾಗಿ, ಈ ಕರಿದ ಆಹಾರಗಳ ಜೊತೆಗೆ ಮೊಸರನ್ನು ಯಾವತ್ತೂ ಕೂಡ ಸೇವಿಸಬಾರ್ದು. ಚಿಪ್ಸ್, ಡೀಪ್ ಫ್ರೈಡ್ ಆಹಾರಗಳು ಇವೆಲ್ಲ ಮೊಸರು ಜೊತೆಗೆ ಸೇರಿಸಿದರೆ ಮೊಸರಲ್ಲಿರ್ತಕ್ಕಂಥ ಕೊಬ್ಬುಗಳು ಮತ್ತು ಡೀಪ್ ಫ್ರೈಡಲ್ಲಿರ್ತಕ್ಕಂಥ ಕೊಬ್ಬುಗಳು ಎರಡೂ ಮಿಶ್ರಣವಾದರೆ ನಿಮಗೆ ಹೊಟ್ಟೆಗೆ ತೊಂದರೆಯನ್ನು ಉಂಟು ಮಾಡೋ ಸಾಧ್ಯತೆ ಹೆಚ್ಚಿದೆ. ನಾಲ್ಕನೇದಾಗಿ, ಈರುಳ್ಳಿ ಮತ್ತು ಮೊಸರನ್ನು ನಾವು ಸೇವಿಸಬಾರ್ದು. ನಮ್ಮಲ್ಲಿ ಪಲಾವ್ ಮಾಡಿದಾಗ, ಬಿರಿಯಾನಿ ಮಾಡಿದಾಗ ಈರುಳ್ಳಿ ರಹಿತ, ಮೊಸರು ಬಜ್ಜಿ ಈ ಥರ ಎಲ್ಲ ನಾವು ಮಾಡೇ ಮಾಡ್ತೀವಿ. ಇದು ಈರುಳ್ಳಿ ಜೊತೆ ಮೊಸರನ್ನು ಸೇವನೆ ಮಾಡಿದರೆ ಮುಖದ ಮೇಲೆ ದದ್ದುಗಳು, ಸೋರಿಯಾಸಿಸ್, ಇಸುಬು, ಚರ್ಮದ ರೋಗಗಳು, ಅಲರ್ಜಿ ಈ ಥರ ಬರೋ ಸಾಧ್ಯತೆ ಇರೋದ್ರಿಂದ ಇದನ್ನು ಅವಾಯ್ಡ್ ಮಾಡಿ. ಮತ್ತು ಐದನೇದಾಗಿ, ಮೊಸರನ್ನು ನಾವು ಚಿಕನ್ ಜೊತೆಗೆ ಮತ್ತು ಖರ್ಜೂರ ಜೊತೆಗೆ ಸೇವಿಸಬಾರ್ದು. ಚಿಕನ್ ಮತ್ತು ಖರ್ಜೂರ ಜೊತೆಗೆ ಸೇವಿಸಿದ ನಂತರ ನೀವು ಮೊಸರನ್ನು ಸೇವಿಸಿದರೆ ನಿಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತುಂಬ ತೊಂದರೆ ಆಗುತ್ತೆ. ಆರನೇದಾಗಿ, ಮೊಸರು ಮತ್ತು ಬಾಳೆಹಣ್ಣನ್ನು ಯಾವತ್ತೂ ಕೂಡ ಜೊತೆಯಾಗಿ ಸೇವಿಸಲಿಕ್ಕೆ ಹೋಗಬೇಡಿ. ಮೊಸರಿನಲ್ಲಿ ಈ ಬಾಳೆಹಣ್ಣಿನ ಮಿಶ್ರಣ ಮಾಡಿದರೆ ಅದು ನಮ್ಮ ಜೀರ್ಣ ಪ್ರಕ್ರಿಯೆಯಲ್ಲಿ ಸರಿಯಾಗಿ ಕೆಲಸ ಮಾಡೋದಿಲ್ಲ. ನಿಮ್ಮ ಬಾಳೆಹಣ್ಣು ಸೇವಿಸಿದ ನಂತರ ಬೇಕಿದ್ರೆ 2 ಗಂಟೆ ನಂತರ ನೀವು ಮೊಸರನ್ನು ಸೇವಿಸಬಾರ್ದು. ಏಳನೇದಾಗಿ, ಮಾವಿನ ಹಣ್ಣು ಮತ್ತು ಮೊಸರನ್ನು ನಾವು ಜೊತೆಯಾಗಿ ತೆಗೆದುಕೊಳ್ಳಬಾರ್ದು. ಕಾರಣ, ಮೊಸರು ನಮ್ಮ ದೇಹದ ಮೇಲೆ ತಂಪಿನ ಪ್ರಭಾವ ಉಂಟು ಮಾಡಿದರೆ ಮಾವಿನ ಹಣ್ಣು ಉಷ್ಣದ ಪ್ರಭಾವವನ್ನು ಉಂಟು ಮಾಡುತ್ತೆ. ಇವೆರಡೂ ಕೂಡ ವಿರುದ್ಧ ಪರಿಣಾಮ ಉಂಟಾಗುವುದರಿಂದ ನಿಮಗೆ ಚರ್ಮ ರೋಗಗಳು, ಅಲರ್ಜಿ ಈ ಥರದ ತೊಂದರೆಗಳು ನಿಮಗೆ ಬರ್ಬೋದು. ಜೊತೆಗೆ ಮೊಸರಿನ ಜೊತೆಗೆ ಯಾವ ಹುಳಿ ಹಣ್ಣುಗಳನ್ನು ಸಹ ನಾವು ಸೇವನೆ ಮಾಡಬಾರ್ದು. ನೀವು ಸೇವಿಸ್ತಕ್ಕಂಥ ಹುಳಿ ಹಣ್ಣುಗಳು ನಿಮ್ಮ ಜೀರ್ಣಾಂಗದ ವ್ಯವಸ್ಥೆಗೆ ಮೊಸರಿನ ಜೊತೆಗೆ ಸೇವನೆ ಮಾಡಿದರೆ ಅದು ತುಂಬ ಹಾನಿಕಾರಕ ಪರಿಣಾಮವನ್ನು ಬೀರುತ್ತೆ. ಕೊನೆಯದಾಗಿ, ಉದ್ದಿನ ಬೇಳೆ ಮತ್ತು ಮೊಸರು. ಉದ್ದಿನ ಬೇಳೆಯೊಂದಿಗೆ ಮೊಸರು ಇರೋದ್ರಿಂದ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರಕ. ಇದು ನಮ್ಮ ಜೀರ್ಣಾಂಗ ವ್ಯವಸ್ಥೆಗೆ ತೊಂದರೆ ಉಂಟು ಮಾಡೋ ಸಾಧ್ಯತೆ ಹೆಚ್ಚಾಗಿರುತ್ತೆ. ಅಜೀರ್ಣತೆ, ಹೊಟ್ಟೆ ಉಬ್ಬರ, ಎದೆಯುರಿ, ವಾಂತಿ ಭೇದಿ ಈ ಥರದ ಒಂದು ಸಮಸ್ಯೆಗಳು ನಿಮಗೆ ಬಂದು ಒದಗಬಹುದು. ಹಾಗಾಗಿ ಇಂಥ ಆಹಾರಗಳನ್ನು ನಾವು ಮೊಸರು ಜೊತೆಗೆ ಸೇವಿಸಬೇಡಿ.